ಧಾರವಾಡ ಲೋಕಸಭಾ ಕ್ಷೇತ್ರ ಪ್ರಹ್ಲಾದ್ ಜೋಶಿ ವಿರುದ್ಧ ವಿನೋದ ಸುಟಿ ಪ್ರಹ್ಲಾದ್ ಜೋಶಿ ನರೇಂದ್ರ ಮೋದಿ ಅವರ ಎಡಾಬಲ ಇರ್ತಾರೆ ಟಾಪ್ ಫೈವ್ ಸಚಿವರಲ್ಲಿ ಇವರು ಕೂಡ ಒಬ್ರು ವಿನೋದ ಸುಟಿ ಕಾಂಗ್ರೆಸ್ನ ಸಾಮಾನ್ಯ ಕಾರ್ಯಕರ್ತ ನಿಗಮ ಮಂಡಳಿಯ ಅಧ್ಯಕ್ಷ ಕುರುಬ ಸಮುದಾಯದ ಯಂಗ್ ಲೀಡರ್ ಹೈಯಿಂದ ಮತಗಳನ್ನ ಬೆನ್ನಿ ಕಟ್ಕೊಂಡು ಚುನಾವಣೆಯನ್ನು ಗೆಲ್ತೀನಿ ಅಂತ ಹೋಗಿರೋ ಹುಡುಗ ಸಂತೋಷ್ ಲಾಡ್ ಬೆನ್ನೆಲುಬು ಪ್ರಹ್ಲಾದ್ ಜೋಶಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಸಮುದಾಯದ ಓಟ್ನೇ ಲೆಕ್ಕ ಹಾಕೊಂಡ್ರೆ ಗೆಲ್ಲಂಗಿಲ್ಲ ಆದರೆ ಅರವಿಂದ್ ಬೆಲ್ಲದ್ ಜೋಶಿಗೆ ಒಂದು ರೀತಿ ಶಕ್ತಿ ಶೆಟ್ಟರ್ ಅವ್ರಿಗೆ ಅವಕಾಶ ಆಗದೆ ಹೋದರೆ ಶೆಟ್ಟರ್ ಮತ್ತೆ ಗುಟ್ಟ್ರಾಗ್ತಾರೆ ಜೋಶಿಗೆ ವಿರೋಧ ಶಂಕರ್ ಪಾಟೀಲ್ ಮುನೇನ ಕೊಪ್ಪ ಅವರು ಜೋಶಿಗೆ ಲಿಂಗಾಯತರ ಜಾಗನ್ ಕಿತ್ಕೊಂಡ್ರು ಅನ್ನೋದು ಮಾಮೂಲಿ ಸಿಟ್ಟು ಜೋಶಿ ವಿರುದ್ಧ ಸೊ ಹಾಗಾಗಿ ಒಂದು ಲೆಕ್ಕಾಚಾರದಲ್ಲಿ ಮುಸಲ್ಮಾನರು ಕುರುಬ ಸಮುದಾಯ ಮರಾಠ ಸೇರ್ಕಂಡು ಲಿಂಗಾಯತ ಸಮುದಾಯದ ಒಂದಷ್ಟು ಸಮುದಾಯ ಯಾಕಂದ್ರೆ ಜೋಶಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಲ್ಲ ಆ ಕಾರಣಕ್ಕೆ ಸೊ ಈ ಲೆಕ್ಕಾಚಾರದಲ್ಲಿ ಗೆಲ್ಲಬಹುದು ಅನ್ನೋದು ಸಂತೋಷ್ ಲಾಡು ವಿನಯ್ ಕುಲಕರ್ಣಿ ಇವರೆಲ್ಲರ ಲೆಕ್ಕಾಚಾರ ಈ ಕಾರಣಕ್ಕೆ ವಿನೋದ ಸೂಟಿಯವರನ್ನ ಹಾಕಿದ್ದಾರೆ ಇದಕ್ಕೂ ಮುಂಚಿತವಾಗಿ ಮಠ್ ಶೆಟ್ಟರ್ ಕಾರಣಕ್ಕೆ ಅವ್ರಿಗೆ ಎಮ್ ಎಲ್ ಎ ಟಿಕೆಟ್ ಮಿಸ್ ಆಗಿತ್ತು ಹುಬ್ಬಳ್ಳಿ ಧಾರವಾಡ ಕೇಂದ್ರದಲ್ಲಿ ಇದೀಗ ವಿನೋದ್ ಅಸೂಟಿ ಕಾರಣಕ್ಕೆ ರಜತ್ಗೆ ಇಲ್ಲಿ ಟಿಕೆಟ್ ಮಿಸ್ ಆಗಿದೆ ರಜತ್ ಪ್ರಾಮಾಣಿಕ ಒಳ್ಳೆ ಹುಡುಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗಳ ಗಂಡ ಅಳಿ ಯಾವುದು ಆದರೆ ಅದಕ್ಕಿಂತ ಹೆಚ್ಚಾಗಿ ಸಣ್ಣ ಯೂತ್ ಲೀಡರ್ ಅವ್ರಿಗೆ ಟಿಕೆಟ್ ಮಿಸ್ಸಾಗಿ ವಿನೋದ್ ಅಸೂಟಿಗೆ ಬಂದಿದೆ ವಿನೋದ್ ಅಸೂಟಿ ಏನು ಚುನಾವಣೆ ನಿಲ್ಲಬೇಕು ಅನ್ನೋದೇನಿರಲಿಲ್ಲ ಬಟ್ ಕಾಂಗ್ರೆಸ್ನವ್ರು ತಂತ್ರಗಾರಿಕೆ ಮಾಡಿ ಜೋಶಿ ಅವ್ರನ್ನ ಸೋಲಿಸಲೇಬೇಕು ಅಂತ ಇವೆಲ್ಲವನ್ನೂ ಮಾಡಿಕೊಂಡಿದ್ದಾರೆ ಮುಸಲ್ಮಾನರು ಕುರುಬ ಸಮುದಾಯ ಇತರೆ ಹೈಂದ ಮತಗಳು ಸೇರ್ಕೊಂಡು ಲಿಂಗಾಯತ ಮತ ಸ್ಪ್ಲಿಟ್ಟಾದರೆ ಸ್ಪ್ಲಿಟ್ಟಾದರೆ ಲಾಭ ಆಗುತ್ತೆ ಜೋಶಿನ ಸೋಲ್ಸ್ಬೋದು ಅನ್ನೋ ಲೆಕ್ಕಾಚಾರ ಯಾಕಂದರೆ ಜೋಶಿಯವರು ಲಿಂಗಾಯತ ಸಮುದಾಯದನ್ನ ಜಾಗ ಕಿತ್ಕೊಂಡಿದ್ದಾರೆ ಈ ಮೊದಲು ಇದು ವಿಜಯಶಂಕೇಶ್ವರಲ್ಲಿ ಎಂ ಪಿ ಆಗ್ತಿದ್ರು ಲಿಂಗಾಯತ ಯಾರೊಬ್ಬ ಎಂ ಪಿ ಆಗ್ರೆ ಅದನ್ನು ತಡೆದು ಬಿಟ್ಟವ್ರೆ ಅಂತ ಕಾಂಗ್ರೆಸ್ ಅವರು ಕ್ಲೈಮ್ ಮಾಡ್ತಿದ್ದಾರೆ ಬಟ್ ಇಲ್ಲಿ ಟಿಕೆಟ್ ಕೊಟ್ಟಿರೋದು ಕುರುಬ ಸಮುದಾಯದ ಸೂಟಿಗೆ ಬಟ್ ಜೋಶಿಯವ್ರನ್ನ ಜೋಶಿಯವರ ಜೋಶನ್ನು ಕಡಿಮೆ ಮಾಡೋದು ಸುಲಭ ಅಲ್ಲ ಆದರೆ ಜೋಶಿಯವ್ರಿಗೆ ಕಳೆದ ಚುನಾವಣೆಯಲ್ಲಿ ಶೆಟ್ಟರ್ ಇದ್ದರು ಚೆನ್ನಾಗಿದ್ರು ಅವ್ರ ಜೊತೆ ಶಂಕರ್ ಪಾಟೀಲ್ ಮುನೇನಕೊಪ್ಪ ಆದರೆ ಈ ಟೈಮ್ ಶೆಟ್ಟರ್ ಒಳಗೊಳಗೆ ವಿರೋಧ ಇದೆ ಜೋಶಿ ಜೋಶಿಯವ್ರಿಗೆ ಮುನಿನಕೊಪ್ಪ ಒಳಗೊಳಗೆ ವಿರೋಧ ಇದೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಲಿಂಗಾಯತ ಸಮುದಾಯದ ಮತಗಳು ವಿಭಜನೆಯಾದರೆ ವಿನಯ್ ಕುಲಕರ್ಣಿ ಪ್ರಾಮಾಣಿಕವಾಗಿ ಚುನಾವಣೆಯನ್ನು ಮಾಡಿದ್ರೆ ಜೋಶಿ ಜೋಶ್ ಕಡಿಮೆ ಆಗ್ಬೋದು ಫಲಿತಾಂಶ ಆಚೆ ಈಚೆ ಆಗ್ಬೋದು ಅಂತ ಲೆಕ್ಕಾಚಾರ ಇದೆ ಡೋಂಟ್ ನೋ ಗರ್ಬ ಸಮುದಾಯದ ವಿನೋದ ಸೂಟಿ ಹೈಂದ ಮತಗಳನ್ನ ಸೇರಿಸ್ಕೊಂಡು ಕ್ರೋಢೀಕರಿಸಿ ಸಂತೋಷ ಲಾಡ್ ಲೆಕ್ಕಾಚಾರದಂತೆ ಗೆಲುವಿನ ದಡ ಸೇರ್ತಾರ ಅನ್ನೋ ಪ್ರಶ್ನೆಗಳಿದೆ ಗೊತ್ತಿಲ್ಲ ಅದು ನಿಮ್ಮ ಪ್ರಕಾರ ಧಾರವಾಡ ಲೋಕಸಭಾ ಕ್ಷೇತ್ರ ಬಿ ಜೆ ಪಿಯ ಪ್ರಹ್ಲಾದ್ ಜೋಶಿ ಗೆಲ್ತಾರಾ ಅಥವಾ ಕಾಂಗ್ರೆಸ್ನ ವಿನೋದ ಸೂಟಿ ಗೆಲ್ತಾರ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಪ್ರಧಾನಿ ರಾಹುಲ್ ಗಾಂಧಿ ಮಾಡಿ ತಿಳಿಸಿ ಧನ್ಯವಾದ ಕರ್ನಾಟಕ ಕನ್ನಡಿಗರ ಧ್ವನಿ ಯೂಟ್ಯೂಬ್ನಲ್ಲಿ ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದ್ರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸ್ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ